ಇನ್ನು ಕಮಲಪಾಳ್ಯದ ಹುರಿಯಾಳುಗಳ ಜೈಲ್ ಪರೇಡ್ ಮುಂದುವರೆದಿದೆ. ಬಿಜೆಪಿಯ ಮತ್ತೊಬ್ಬ ಶಾಸಕ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಲಂಚ ಸ್ವೀಕರಿಸುವಾಗ ಸಿಕ್ಕಿಬಿದ್ದಿದ್ದ ಶಾಸಕ ವೈ ಸಂಪಂಗಿ ಜಾಮೀನನ್ನ ಲೋಕಾಯುಕ್ತ ವಿಶೇಷ ಕೋರ್ಟ್ ರದ್ದುಪಡಿಸಿದೆ. ಈ ಮಧ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕ್ಷಿಗಳ ವಿಚಾರಣೆ ಮುಂದುವರೆಯಲಿದೆ. ರಾಜ್ಯ ಬಿಜೆಪಿ ನಾಯಕರ ಪಾಲಿಗೆ 2011 ಮರೆಯಲಾಗದ ಕರಾಳ ವರ್ಷ. ಯಡಿಯೂರಪ್ಪ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಕೃಷ್ಣಯ್ಯ ಶೆಟ್ಟಿ ಬೆನ್ನ ಹಿಂದೆಯೇ ಮತ್ತೊಬ್ಬ ಶಾಸಕ ವಿಐಪಿ ಅತಿಥಿಯಾಗಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಲಂಚ ಪ್ರಕರಣದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಕೆಜಿಎಫ್ ಶಾಸಕ ವೈ ಸಂಪಂಗಿ ದೀಪಾವಳಿ ಹಬ್ಬದ ಸಂಭ್ರಮದ ಹಿಂದೆಯೇ ಮತ್ತೆ ಜೈಲು ಸೇರಿದ್ದಾರೆ. 2 ವರ್ಷಗಳ ಹಿಂದೆ ಸಂಪಂಗಿಗೆ ನೀಡಿದ್ದ ಜಾಮೀನನ್ನ ಲೋಕಾಯುಕ್ತ ವಿಶೇಷ ಕೋರ್ಟ್ ನಿನ್ನೆ ರದ್ದುಪಡಿಸಿತು. ಪ್ರಕರಣದ ಸಾಕ್ಷಿಗಳ ವಿಚಾರಣೆ ನಡೆಯುವವರೆಗೂ ಸಂಪಂಗಿ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿತು. ಸಂಪಂಗಿಗೆ ನೀಡಿದ ಜಾಮೀನು ರದ್ದುಪಡಿಸಬೇಕು ಅಂತ ಲೋಕಾಯುಕ್ತ ಪೊಲೀಸರು ಹಾಗೂ ದೂರುದಾರ ಫಾರೂಕ್ ಮನವಿ ಮಾಡಿದರು. ತಮಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಫಾರೂಕ್ ಆರೋಪಿಸಿದರು. ಕೊನೆಗೂ ಫಾರೂಕ್ ಮನವಿಯನ್ನ ಪುರಸ್ಕರಿಸಿದ ಕೋರ್ಟ್ ಸಂಪಂಗಿಯನ್ನ ಮತ್ತೆ ಜೈಲಿಗಟ್ಟಿತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ವಿಚಾರಣೆ ಮುಂದುವರೆದಿದೆ. ಇವತ್ತು ಪ್ರಕರಣದ ಪ್ರಮುಖ ಸಾಕ್ಷಿದಾರ ಅರುಣ್ ಕುಮಾರ್ ಪಾಟೀಲ್ ಕೋರ್ಟ್ಗೆ ಹಾಜರಾಗಲಿದ್ದು ಸಂಪಂಗಿ ಪರ ವಕೀಲರು ಕೇಳಲಿರುವ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೆಜಿಎಫ್ನ ಉದ್ಯಮಿ ಫಾರೂಕ್ ಎಂಬುವರಿಂದ ಜಮೀನು ವಿವಾದ ಬಗೆಹರಿಸುವ ಸಂಬಂಧ 5 ಲಕ್ಷ ರೂಪಾಯಿಗಳ ಲಂಚಕ್ಕೆ ಬೇಡಿಕೆ ಇಟ್ಟ ಸಂಪಂಗಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ರು. ಆಗ ಬಂಧನಕ್ಕೊಳಗಾದರೂ ಅನಾರೋಗ್ಯದ ನೆಪದಲ್ಲಿ ಆಸ್ಪತ್ರೆ ಸೇರುವ ಮೂಲಕ ಸಂಪಂಗಿ ಜೈಲುವಾಸ ತಪ್ಪಿಸಿಕೊಂಡಿದ್ರು. ನಂತರ ಜಾಮೀನು ಪಡೆದು ರಿಲೀಫ್ ಆಗಿದ್ರು. ವಿಶೇಷ ಅಂದ್ರೆ ಪ್ರಕರಣದ ತನಿಖೆಗೆ ನೇಮಿಸಿದ್ದ ಸದನ ಸಮಿತಿಯು ಸಂಪಂಗಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು. ಇಷ್ಟೆಲ್ಲದರ ನಡುವೆ ಜಾಮೀನು ಷರತ್ತು ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸಂಪಂಗಿ ಈಗ ಮತ್ತೆ ಜೈಲು ಸೇರಿದ್ದಾರೆ. ಸೆರೆವಾಸ ತಪ್ಪಿಸಿಕೊಳ್ಳೋದಕ್ಕೆ ಈಗ ಸಂಪಂಗಿ ಮತ್ತೆ ಯಾವ ತಂತ್ರವನ್ನ ಹೂಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.